ಅಧ್ಯಕ್ಷರೇ, ಮಾನ್ಯ ಸಚಿವರು ಉತ್ತರವನ್ನ ಕೊಟ್ಟಿದ್ದಾರೆ. ಈ ಒಂದು ವಿಚಾರದಲ್ಲಿ ದಿವಂಗತ ಡಿ ದೇವರಾಜ ಅರಸುರವರ ಜನ್ಮ ಶತಮಾನೋತ್ಸವದ ಅಂಗವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ. ಕಳೆದ ಬಾರಿ ಅವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ನಮ್ಮ ದಿವಂಗತ ದೇವರಾಜ ಅರಸುರವರು ನಮ್ಮ ಹುಣಸೂರು ತಾಲೂಕಿನಿಂದ ಗೆದ್ದು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು. ಇವತ್ತು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸಹ ನಮ್ಮ ಸರ್ಕಾರಿ ಯೋಜನೆಗಳು ತಲುಪಬೇಕು ಅಂತಕ್ಕಂಥ ಒಂದು ದೂರದೃಷ್ಟಿತ್ವವನ್ನು ಹೊಂದಿದ್ದಂಥವರು ದಿವಂಗತ ದೇವರಾಜ ಅರಸುರವರು. ಅವರ ಜನ್ಮ ಶತಮಾನೋತ್ಸವದ ಅಂಗವಾಗಿ ಏನು ನಮ್ಮ ಹುಣಸೂರು ಪಟ್ಟಣದಲ್ಲಿ ಇವತ್ತೊಂದು ಅವರ ಹೆಸರಿನಲ್ಲಿ ಅರಸು ಭವನವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ 7.90 ಕೋಟಿ ಹಣವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಸಿವಿಲ್ ಕಾಮಗಾರಿಗಳು ಸಂಪೂರ್ಣಗೊಂಡಿದೆ. ಇನ್ನು 1.97 ಕೋಟಿ ಕೊಟ್ಟಿದ್ದೀವಿ ಅಂತಕ್ಕಂಥ ವಿಚಾರವನ್ನು ಇಲ್ಲಿ ತಿಳಿಸಿದ್ದಾರೆ. ಇವತ್ತು ಕಾಂಪೌಂಡ್ ಆಗಬೇಕು, ಇಂಟೀರಿಯರ್ಸ್ ಆಗಬೇಕು ಅಂತಕ್ಕಂಥ ವಿಚಾರವನ್ನು ತಾವೇನಿಲ್ಲಿ ಹೇಳಿದ್ದೀರಿ, ಮಾನ್ಯ ಸಚಿವರು ಹೇಳಿದ್ದಾರೆ. ಅಧ್ಯಕ್ಷರೇ, ಇದು ಈ ಹಣಕಾಸು ಸಾಕಾಗೋದಿಲ್ಲ. ನಿಮ್ಮ ಅಧಿಕಾರಿಗಳ ಜೊತೆಗೆ ನಾನು ಎಲ್ಲ ಅಧಿಕಾರಿಗಳ ಜೊತೆಗೆ ಪಿಡಬ್ಲ್ಯೂಡಿ ಇಂಜಿನಿಯರ್ಸ್ ಜೊತೆಗೆ ನಿರ್ಮಿತಿ ಕೇಂದ್ರ ಅಧಿಕಾರಿಗಳ ಜೊತೆಗೆ ನಾವು ಸ್ಥಳಕ್ಕೆ ಹೋಗಿ ಭೇಟಿ ಕೊಟ್ಟಿದ್ದೀವಿ ಮಾನ್ಯ ಅಧ್ಯಕ್ಷರೇ. ಈ ಒಂದು ವಿಚಾರದಲ್ಲಿ ಅಲ್ಲಿಗೆ ರಿಪೋರ್ಟ್ನೂ ಸಹ ಮಾನ್ಯ ಹೇಳಿದ್ದಾರೆ. ಏನ ಅಧ್ಯಕ್ಷ, ಇದಕ್ಕೆ ಹಣಕಾಸು ಸಾಕಾಗಲ್ಲ, ಅದಕ್ಕೆ ಹೆಚ್ಚಿಗೆ ಕೊಡಬೇಕು, ಹೆಚ್ಚು ಅನುದಾನ ಬೇಕು ಅವರಿಗೆ, ಹೆಚ್ಚು ಅನುದಾನ ಬೇಕು. ಅಧ್ಯಕ್ಷ, ಒಂದೇ ನಿಮಿಷ ಅಧ್ಯಕ್ಷರೇ, ಹೆಚ್ಚು ಅನುದಾನ ಬೇಕು, ಸಂಪೂರ್ಣ ಆಗಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ. ದಿವಂಗತ ದೇವರಾಜ ಅರಸುರವರ ಹೆಸರಿನಲ್ಲಿ ಬಹುಶಃ ಇವತ್ತು ನಮ್ಮ ಅರಸು ಭವನ ಒಂದು, ಜೊತೆಗೆ ಸಾರ್ವಜನಿಕ ಆಸ್ಪತ್ರೆ ಒಂದು, ಜೊತೆಗೆ ಅರಸು ಕಲಹಳ್ಳಿ ಅವರ ಊರು, ದಿವಂಗತ ದೇವರಾಜ ಅರಸುರವರ ಊರು. ಜನ್ಮ ಶತಮಾನೋತ್ಸವದ ಅಂಗವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಕಳೆದ ಬಾರಿ 2016 ಮಾನ್ಯ ಅಧ್ಯಕ್ಷರೇ ಆಗಿರ್ತಕ್ಕಂಥ ವಿಚಾರ ಇದು. ಅನುದಾನ ಕೊಟ್ಟಿರ್ತಕ್ಕಂಥದ್ದು 2016, 8 ವರ್ಷಗಳ ಅವಧಿ ಆದರೂ ಸಹ ಕಂಪ್ಲೀಟ್ ಆಗಿಲ್ಲ, ಆಸ್ಪತ್ರೆ ಸಂಪೂರ್ಣ ಆಗಿಲ್ಲ. ಜೊತೆಗೆ ಅರಸು ಕಲಹಳ್ಳಿ ಅಭಿವೃದ್ಧಿಗೆ ಅವರ ಸಮಾಧಿಯನ್ನ ಸ್ಮಾರಕವಾಗಿ ಕನ್ವರ್ಟ್ ಮಾಡಲಿಕ್ಕೆ, ಜೊತೆಗೆ ಅವ್ರ ಮನೆ ಏನಿದೆ ಬಹಳ ಶಿಥಿಲಾವಸ್ಥೆಯಲ್ಲಿದೆ. ಮಾನ್ಯ ಮುಖ್ಯಮಂತ್ರಿಗಳು ಅದರ ಬಗ್ಗೆ ಗಮನ ಹರಿಸಿ ಸಂಪೂರ್ಣ ಅಭಿವೃದ್ಧಿಗೆ ಅರಸು ಕಲಹಳ್ಳಿ ಅವರ ಮನೆ, ಜೊತೆಗೆ ಅವರ ಸಮಾಧಿ ಅಭಿವೃದ್ಧಿ, ಜೊತೆಗೆ ಅರಸು ಭವನ ಸಂಪೂರ್ಣ ಆಗಬೇಕು. ಈ ಅನುದಾನ ಸಾಕಾಗೋದಿಲ್ಲ, ಹೆಚ್ಚಿನ ಅನುದಾನ ಕೊಡಬೇಕು ಅಂತಕ್ಕಂಥ ವಿಚಾರವನ್ನು ಮಾನ್ಯ ಸಚಿವರಲ್ಲಿ ಮನವಿ ಮಾಡ್ತೀನಿ. ಅಧ್ಯಕ್ಷ, ಮಾನ್ಯ ಸಭಾಧ್ಯಕ್ಷರೇ, ಹಿಂದೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ದೇವರಾಜ ಅರಸುರ ಜನ್ಮ ಶತಮಾನೋತ್ಸವ ಅಂಗವಾಗಿ ಇದನ್ನ ದೊಡ್ಡ ಭವನವನ್ನ ಕಟ್ಟಿಸಬೇಕಂತ ಹುಣಸೂರೊಳಗೆ ನಿರ್ಧಾರ ಆಗಿತ್ತು. ಅದಾದ್ಮೇಲೆ ಅವತ್ತಿನ ಎಸ್ಟಿಮೇಟ್ ಪ್ರಕಾರ 7.90 ಕೋಟಿ ದುಡ್ಡನ್ನು ಬಿಡುಗಡೆ ಮಾಡಬೇಕಾಗಿತ್ತು. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಅವಧಿಯೊಳಗನೆ ದುಡ್ಡನ್ನು ಬಿಡುಗಡೆ ಆಗಿತ್ತು. ಅದಾದ್ಮೇಲೆ ಇವತ್ತದು ಕಂಪ್ಲೀಟ್ ಆಗಿದೆ. ಅದು ಕಂಪ್ಲೀಟ್ ಆಗಿ ಅದಕ್ಕೆ ಇಂಟೀರಿಯರ್ ಮಾಡಬೇಕಾಗಿದೆ. ಮಾನ್ಯ ಅಧ್ಯಕ್ಷ, ಇಂಟೀರಿಯರ್ ಏನೇನು ಬೇಕಾಗಿದೆ ಮತ್ತು ಅದರ ಜೊತೆಗೆ ಕಂಪೌಂಡು, ಆ ಕಂಪೌಂಡ್ ಮಾಡಲಿಕ್ಕೆ ಏನು ಬೇಕಾಗಿದೆ ಅಂತ ಈಗಾಗಲೇ ನಿರ್ಮಿತಿ ಕೇಂದ್ರದಿಂದ ನಾವು ಎಸ್ಟಿಮೇಟ್ ಅನ್ನು ತರಿಸಿದ್ದೀವಿ. ಅದು 2023 ಮತ್ತೆ ಸಿದ್ದರಾಮಯ್ಯ ಸಾಹೇಬರು ಬರಬೇಕಾಯ್ತು ಅದನ್ನ ಭವನವನ್ನು ಮಾಡಲಿಕ್ಕೆ. ಅದಕ್ಕೆ ಈಗ 1.97 ಕೋಟಿ ಈಗಾಗಲೇ ಎಸ್ಟಿಮೇಟ್ ಅನ್ನು ಕೊಟ್ಟಿದ್ದಾರೆ. ಅದನ್ನ ಈಗಾಗಲೇ ದುಡ್ಡನ್ನು ಬಿಡುಗಡೆ ಮಾಡಿದ್ದೀವಿ. ಬಿಡುಗಡೆ ಮಾಡಿ DCPD ಅಕೌಂಟ್ ಆಗಿದೆ, DCPD ಅಕೌಂಟ್ ಆಗಿದೆ. ನಾನು ನಿರ್ಮಿತಿ ಕೇಂದ್ರದವರ ಜೊತೆಗೆ ಮಾತಾಡಿದ್ದೀವಿ. ಸೆಪ್ಟೆಂಬರ್ ಅಂತ್ಯ ಅನ್ನೋದ್ರೊಳಗೆ ಅದನ್ನು ಪೂರ್ಣ ಪ್ರಮಾಣದ ದೇವರಾಜ ಭವನವನ್ನು ಮಾಡ್ತೀವಿ. ಅದರ ಜೊತೆಗೆ ದೇವರಾಜ ಭವನಕ್ಕೆ ಏನಾದರೂ ಅಡಿಷನಲ್ ದುಡ್ಡು ಬೇಕಂದ್ರೆ ದುಡ್ಡು ಕೊಟ್ಟು ಮಾಡುವಂತ. ಸನ್ಮಾನ್ಯ ಅಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ 1400. ಮಾನ್ಯ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಚಿವರಲ್ಲಿ ಕೇಳಬಯಸುತ್ತೇನೆ. ಉತ್ತರವನ್ನು ಒದಗಿಸಲಾಗಿದೆ ಅಧ್ಯಕ್ಷ, ಉತ್ತರವನ್ನು ಒದಗಿಸಿದ್ದಾರೆ. ನನ್ನ ಪ್ರಶ್ನೆ ಏನಂದ್ರೆ 1992 2019 ಏನು ಹೊಸ ಆದೇಶ ಆಗುತ್ತಾನ, ಏನು ಈ ಕರ ವಸೂಲಿ ಇತ್ತು ಬಾಡಿಗೆ ಭೂ ಇದರ ಜಮೀನು ಮತ್ತು ಕಟ್ಟಡಗಳ ಮೇಲೆ, ಅದನ್ನು ಅಲ್ಲೇ ಆದ ಹಂತದೊಳಗೆ ಅವರು ಉಪಯೋಗಿಸ್ಕೊಳ್ಳಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದನ್ನು 1992 2019 ಅನ್ವಯ ಮಾಡಬೇಕು. ಅದು ಈಗಾಗಲೇ ಅಲ್ಲಿ ಪಂಚಾಯತಿ ಒಳಗೆ ದುಡ್ಡೇ ಇಲ್ಲ, ಎಲ್ಲ ಖರ್ಚು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈಗ ಹಣ ಪಾವತಿಸಕ ಇಲಾಖೆಯಿಂದ ಅಲ್ಲಿ ಪಂಚಾಯತಿಗಳಿಗೆ ಹೋಗಿದೆ. ಅದನ್ನ ತಾವು ಯಾವ ಹಂತದಲ್ಲಿ ಪರಿಗಣಿಸಿ ಅದನ್ನು ಮನ್ನಾ ಮಾಡಬೇಕು, ಯಾಕಂದ್ರೆ ಅವ್ರ ಹತ್ರ ಪಂಚಾಯತಿ ಮೊದಲೇ ಕಷ್ಟ ಅದ, ಅಭಿವೃದ್ಧಿಗೆ ದುಡ್ಡೇ ಇಲ್ಲ, ಅದನ್ನು ಮನ್ನಾ ಮಾಡಬೇಕು ಅನ್ನೋದಷ್ಟೇ ನನ್ನ ಪ್ರಶ್ನೆ. ಅದಕ್ಕೆ ತಮ್ಮ ಆದೇಶಕ್ಕಾಯ್ತು. ಮಾನ್ಯ ಅಧ್ಯಕ್ಷರೇ,
ನಮ್ಮ ಪಂಚಾಯತ್ ರಾಜ್ ಆಕ್ಟ್